ನಮಸ್ಕಾರ. ನೀವು ಇತ್ತೀಚೆಗೆ ಸೈಕಲ್ ಸರ್ಕಸ್ ಅನ್ನು ನೋಡಿದಿರಾ? ನಾನು ಬಾಲ್ಯದಲ್ಲಿ ಪ್ರತಿ ವರ್ಷ ನಮ್ಮ ಊರಿಗೆ ಸೈಕಲ್ ಸರ್ಕಸ್ ಬರ್ತಾ ಇತ್ತು, ನೋಡ್ತಾ ಇದ್ದೆ. ಇದೀಗ ಬಹಳ ಅಪರೂಪವಾಗಿ ಉಡುಪಿ ಕೃಷ್ಣಮಠದ ಕಾರ್ ಪಾರ್ಕಿಂಗ್ ಏರಿಯಾದ ಹತ್ರ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಸೈಕಲ್ ಸರ್ಕಸ್ ಕಲಾ ಮಂಡಳಿ ಕುಂದಾಪುರ ಕುಂಬಾಶೆ ಆನೆಗುಡ್ಡೆಯ ತಂಡ ಇಲ್ಲಿದೆ. ನನಗೆ ಇತ್ತೀಚೆಗೆ ನಮ್ಮ ಕಡಿಯಾಳಿಯ ದಿನೇಶ್ ಕಿಣಿಯವರು ಮಾಸ್ತಿ ಅಣ್ಣನ ಮುಖಾಂತರ ಒಂದು ಹೇಳಿ ಕಳಿಸಿದರು. ಏನಂತ ಹೇಳಿದರೆ, ನೋಡಿ ಅಲ್ಲಿ ಸೈಕಲ್ ಸರ್ಕಸ್ ಬಂದಿದೆ, ಇನ್ನು ಮುಂದಿನ ಜನ್ರೇಷನ್ಗೆ ಇದು ಸಿಗುತ್ತೋ ಗೊತ್ತಿಲ್ಲ ಅಂತ. ಹಾಗೆ ನಾನಿವತ್ತು 9 ಗಂಟೆ ಮೇಲೆ ಬಂದೆ, ಆದರೆ ಮುಗಿದಿತ್ತು. 7ರಿಂದ 9 ಗಂಟೆ ಒಳಗೆ ಈ ಸೈಕಲ್ ಸರ್ಕಸ್ ಮುಗಿಯುತ್ತಂತೆ. ಸೊ ಬನ್ನಿ, ಆ ತಂಡದ ಒಂದು ಪರಿಚಯ ಮಾಡೋಣ. ಇನ್ನು 2 ದಿನ ಇದೆ, ನಾಳೆ ಮತ್ತು ನಾಡಿದ್ದು. ಮತ್ತು ಇನ್ನೊಂದು ವಿಶೇಷ ಏನು ಅಂತ ಹೇಳಿದರೆ, ಯಾವಾಗ ಇವರು ಸೈಕಲ್ ಸರ್ಕಸ್ಸನ್ನು ಶುರು ಮಾಡ್ತಾರೋ ಅವತ್ತಿನಿಂದ ಇವರು ಒಬ್ಬರು ಸೈಕಲ್ನಿಂದ ಇಳಿಯುವುದೇ ಇಲ್ಲ. ಆಮೇಲೆ ಯಾವ ಪ್ರದರ್ಶನದ ಹೊತ್ತಲ್ಲಂತೂ ಖಂಡಿತವಾಗಿಯೂ ವಿವಿಧ ಸಾಹಸಗಳನ್ನೇ ಮಾಡ್ತಾರೆ. ಇಲ್ಲೂ ಕೂಡ ನೋಡ್ಬೋದು ನೀವು ಟ್ಯೂಬ್ಲೈಟ್ಗಳನ್ನು ಹೊಡೆದಿರುವಂಥದ್ದು. ಬನ್ನಿ, ಈ ತಂಡದ ಜೊತೆಗೆ ಮಾತನಾಡೋಣ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಎಷ್ಟು ವರ್ಷದಿಂದ ಈ ಸೈಕಲ್ ಸರ್ಕಸ್ ಇದನ್ನು ಮಾಡ್ತಾ ಇದ್ದೀರಿ? 49 ವರ್ಷದಿಂದ ಸರ್. ಇದು 49ನೇ ವರ್ಷ. ನಮ್ದು ಜೀವನ ಪುರ ಇದೇ ಆಗ್ಬಿಡ್ತು ಸರ್. ಎಷ್ಟು ಜನ ನಿಮ್ಮ ತಂಡದಲ್ಲಿದ್ದಾರೆ? ಇದರ ಸುಖ ಕಷ್ಟಗಳ ಬಗ್ಗೆ ಒಂಚೂರು ಹೇಳಿ. 10 ಜನ ಕಲಾವಿದರಿದ್ದಾರೆ. 10 ಜನ ಕಲಾವಿದರಿದ್ದಾರೆ. ನಾವೊಂದು 49 ವರ್ಷದಿಂದ ಇದರಲ್ಲೇ ಜೀವನ ಮಾಡ್ತಾ ಇದ್ದೇವೆ. ಬಯಲು ಕಲಾ ಪ್ರದರ್ಶನವಾಗಿ ಟಿಕೆಟ್ ಏನಿಲ್ಲ, ಜನ ನಮ್ಮ ಕಲೆ ಮೆಚ್ಚಿ ಕೊಟ್ಟ ಸಹಾಯವನ್ನು ನಾವು ತಗೊಳ್ತಿದ್ದೇವೆ. ಆಮೇಲೆ ಇದು ವರ್ಷದಲ್ಲಿ ಎಷ್ಟು ದಿನಗಳ ಕಾಲ ಅಥವಾ ಎಷ್ಟು ಪ್ರದರ್ಶನ ಕೊಡಲಿಕ್ಕೆ ನಿಮಗೆ ಸಾಧ್ಯ ಆಗುತ್ತೆ? ನಮಗೆ ತಿಂಗಳಲ್ಲಿ 4 ಊರಲ್ಲಿ ಪ್ರದರ್ಶನ ಕೊಡ್ತೀವಿ. 1 ತಿಂಗಳಲ್ಲಿ 4 ಊರಲ್ಲಿ 8 ದಿನದ ಕಾರ್ಯಕ್ರಮ ಇರ್ತದೆ. ಅಂದರೆ ಮಳೆಗಾಲದಲ್ಲೆಲ್ಲ ಏನು ಮಾಡ್ತೀವಿ? ಮಳೆಗಾಲದಲ್ಲಿ ನಮ್ಮ ಬಯಲುಸೀಮೆ ಸೈಡಿಗೆಲ್ಲ ಹೋಗ್ತೀವಿ. ಹಾಗಾದ್ರೆ ವರ್ಷ ಪೂರ್ತಿ ತಿಂಗಳಿಗೆ 4 ಪ್ರದರ್ಶನದ ರೀತಿ ಕೊಡ್ತಾ ಇರ್ತೀವಿ. ಯಾವ ಊರುಗಳಿಗೆಲ್ಲ ಹೋಗ್ತೀರಿ? ನಾವು ಈಚೆ ಅಂದ್ರೆ ಬಯಲುಸೀಮೆ ಸೈಡ್ ಅಂತ ಹೇಳಿದ್ರೆ ಬೆಳಗಾಂ ಲಾಸ್ಟ್, ಬೈಲಹೊಂಗಲ, ಧಾರವಾಡ. ಧಾರವಾಡ ಸಿಟಿಯಲ್ಲೆಲ್ಲ ಕಲೆಗೆ ಭಾರಿ ಪ್ರೋತ್ಸಾಹ ಕೊಟ್ಟಿದ್ದಾರೆ ನಮಗೆ. ಪ್ರತಿ ವರ್ಷ ಆ ಸೈಡ್ಗೆ ಹೋಗ್ತಿದ್ದೆ. ಮತ್ತೆ ಈಚೆ ಬ್ಯಾಂಗ್ಳೂರ್ ಸೈಡಲ್ಲಿ ನೆಲಮಂಗಲ ತನಕ ಹೋಗಿದ್ದೇವೆ. ನೆಲಮಂಗಲ, ಗುಬ್ಬಿ, ಚಿತ್ರದುರ್ಗ, ಬಳ್ಳಾರಿ ಅತ್ಲಗೆಲ್ಲ ಹೋಗಿದ್ದೇವೆ ನಮ್ಮ ಕಾರ್ಯಕ್ರಮ. ಮತ್ತೆ ಇತ್ಲಗೆ ಕೇರಳ ಅಂದರೆ ತಲಪಾಡಿ, ಮಾಡ ಕ್ಷೇತ್ರ, ಹೊಸಂಗಡಿ, ಕುಂಬಳೆಯಿಂದ ಈಚೆ ಮತ್ತೆ ಆಚೆ ಮುಂದೆ ಹೋಗಲಿ. ಈ ಸೈಕಲ್ ಸರ್ಕಸ್ ಅಂದರೆ ಏನು, ಇದರ ಕಷ್ಟಗಳೆಲ್ಲ ಏನು, ಇದರ ಸಾಹಸ ಅದು ಹೇಗೆ ಅಂದರೆ, ನನಗಿಂತಲೂ ಹಿರಿಯ ಕಲಾವಿದರಿದ್ದಾರೆ, ಅವ್ರ ಹತ್ರ ತಿಳ್ಕೊಂಡ್ರೆ ಒಳ್ಳೇದನ್ಸುತ್ತೆ. ಸರ್, ನಿಮ್ಮ ಹೆಸರು? ನಂದು ವಿಜಯ್ ಕುಮಾರ್ ಅಂತ. ಸರಿ. ಹೌದು, ನಾನು ಶಿವಕುಮಾರ್ ಅಂತ. ಅವರು ಒಂದು ಬರ್ತೇನೆ. ನಮಸ್ತೆ ಸರ್. ಇದೊಂದು ತುಂಬ ಹಳ್ಳಿಗರನ್ನೆಲ್ಲ ಬಹಳ ಒಂದು ರೋಚ. ನಮಗೆ ದೊಡ್ಡ ದೊಡ್ಡ ಸರ್ಕಸ್ಸು, ಪ್ರಾಣಿ, ಇವುಗಳೆಲ್ಲ ಬಹಳ ಅಪರೂಪಕ್ಕೆಲ್ಲ ಬರ್ತಾ ಇತ್ತು ಹಿಂದೆ. ಆದರೆ ಇದು ಒಂದು ವರ್ಷಕ್ಕೆ ಒಮ್ಮೆ ಆದರೂ ಕೂಡ ನಮ್ಮ ನಮ್ಮ ಹಳ್ಳಿಗಳಲ್ಲಿ, ಊರುಗಳಲ್ಲಿ ನಾವು ಸೈಕಲ್ ಸರ್ಕಸ್ಸನ್ನು ನೋಡ್ತಾ ಇದ್ವಿ. ಸೊ ನಮಗೋಸ್ಕರ ನೀವು ಮಾಡ್ತಾ ಇರುವಂಥ ಸಾಹಸ, ಎಲ್ಲೂ ಕೂಡ ಇಷ್ಟು ಟಿಕೆಟ್ ಅಂತ ಏನಿಲ್ಲ, ನಿಮಗೆ ಇಷ್ಟ ಆಯ್ತಾ ನೀವು ಕೊಡಿ ಅಂತ ಹೇಳಿಕೊಂಡು ರೀತಿಯಲ್ಲಿ ನೀವು ಬದುಕ್ತಾ ಇದ್ರಿ. ಸರ್, ಇದು ಹೇಗೆ, ಈ ಸೈಕಲ್ ಸರ್ಕಸ್ಸಿನ ಕತೆ ಹೇಗೆ ಸರ್? ಅಂದರೆ ಇದು ಅಂದರೆ ಆ್ಯಕ್ಚುಲಿ ಇದು ಕೇರಳದಿಂದ ಬಂದಂಥ ಒಂದು ವಿದ್ಯೆ. ಅವರೆಲ್ಲ ಈ ಕಡೆಗೆ ಬಂದು ಮೊದಲೆಲ್ಲ ಸರ್ಕಸ್ ಎಲ್ಲ ಮಾಡಿ ಅವರಿಂದ ನಾವು ಕಲಿತು ಅದರ ಮುಂದುವರ್ಸ್ಕೊಂಡು ಹೋಗ್ತೇವೆ. ಈಗೆಲ್ಲ ಮೊದಲಿನವರೆಲ್ಲ ಸರ್ಕಸ್ ಬಂದ್ ಮಾಡಿದ್ದಾರೆ. ಈಗ ವಿಜಯಕುಮಾರ್ ಒಂದು, ಮತ್ತು ಮಂಗಳೂರಿನಲ್ಲಿ ದಿವಾಕರ್ ಅಂದ್ರೆ ಒಬ್ಬರು, ಎರಡು ಬ್ಯಾಚ್ ಮಾಡ್ತಾ ಇದ್ದೀವಿ. ಚಿಕ್ಕಪಟ್ಟ ಕಷ್ಟನೇ ಸಾಹಸದಲ್ಲಿ, ಹೆಚ್ಚು ಕಡಿಮೆ ಆಗುತ್ತೆ. ಈ ಏರಿಯಾ ಮೇಲೆ ರಿಕ್ಷಾ ಪಾಸ್ ಮಾಡಬೇಕಾದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಇದೆ, ಚರ್ಮ ಎಲ್ಲ ಕಿತ್ತೋಗುತ್ತೆ. ಟೀ ಬ್ಲೌಟ್ ಹೊಡಿಯುವಾಗೂ ಅಷ್ಟೇ, ಸ್ವಲ್ಪ ಹೆಚ್ಚು ಕಡಿಮೆ ಇದೆ, ಗಾಯ ಆಗುತ್ತೆ, ರಕ್ತ ಬರುತ್ತೆ, ರಕ್ತ ಬೆವರೆಲ್ಲ ಸುರಿಸಿ ಕಾರ್ಯಕ್ರಮ ಪ್ರದರ್ಶನ ಮಾಡಿ ಕೆಲ ಕಡೆಯಲ್ಲಿ ಆಗುತ್ತೆ, ಕರೆ ಶಂಕೆಲ್ಲ ಕಡೆಯಲ್ಲಿ ಆಗುದಿಲ್ಲ, ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗೆ ಜೀವನೋಪಾಯಕ್ಕೆ ನಿಮಗೆ ಇದು ಸಾಕಾಗ್ತದೆ ಸರ್? ಕೆಲವು ಕಡೆಯಲ್ಲಿ ಅದೇ ಆಗುತ್ತೆ, ಕೆಲವು ಕಡೆಯಲ್ಲಿ ಏನು ಆಗುದಿಲ್ಲ. ಆಗುತ್ತೆ, ಆದಲ್ಲಿ ಅಡ್ಜಸ್ಟ್ ಮಾಡು, ಆಗದಿದ್ದಲ್ಲಿ ಮುಂದೆ ನೋಡಿ. ಯಾವುದೆಲ್ಲ ಸಾಹಸಗಳನ್ನು ಇಲ್ಲಿ 8 ದಿನ ಒಂದು ಊರಲ್ಲಿ ಇರ್ತೀರಿ, ಹಾಂ. ಸೊ ಯಾವ ರೀತಿಯ ಸಾಹಸಗಳನ್ನೆಲ್ಲ ನೀವು ಮಾಡ್ತೀರಿ ನೋಡಿ? ದೊಡ್ಡ ದೊಡ್ಡ ಸರ್ಕಸ್ನಲ್ಲಿ ಬೈಕ್ ಜಂಪು, ಕಾರ್ ಜಂಪಿಂಗ್, ನಮ್ಮಲ್ಲಿ ಸೈಕಲ್ ಜಂಪ್ ಮಾಡ್ತಾರೆ. ಟ್ಯೂಬ್ಲೈಟ್ ಎಲ್ಲ ಕಟ್ಟಿ, ಕಂಬಕ್ಕೆಲ್ಲ ಕಟ್ಟಿ, ಅದರ ಎದುರುಗಡೆ ಹಲಗಿಟ್ಟು ಇದರಲ್ಲಿ ಬೆಂಕಿ ಹಾಕಿ ಜಂಪ್ ಮಾಡಿ ಆ ಟ್ಯೂಬ್ಲೈಟ್ ನೋಡ್ಕೊಂಡು ಹೋಗೋದು. ಮತ್ತು ಒಂದು 10-15 ಕಂಬ ಲೈನಿಗೆ ಹಾಕಿ ಅದಕ್ಕೆ ಅಡ್ಡ ಟ್ಯೂಬ್ಲೈಟ್ ಕಟ್ಟಿ ಅಡಿಯಲ್ಲಿ ಬೆಂಕಿ ಅದನ್ನೊಂದು ಹೊಡ್ಕೊಂಡು ಹೋಗೋದು. ಮತ್ತು ಎದೆ ಮೇಲೆ ಮಾರುತಿ ವ್ಯಾನ್ ಇದೆಲ್ಲ ಹಾರಿಸೋದು,
ಮತ್ತು ಬೆಂಕಿ ಆಟದ ಆಟ ಅಂದರೆ ಒಂದು ಸೈಕಲ್ ದಾರಿಗೆ 10-30 ಸೈಕಲ್ ದುನ್ಯ ಕಡ್ಡಿಗಳನ್ನು ಸುತ್ತಿ ಅದಕ್ಕೆ ಬಟ್ಟೆ ಸುತ್ತಿ ಬೆಂಕಿ ಕೊಟ್ಟು ಆ ಸೈಕಲ್ ದಾರಿನ ಒಳಗೆ ಒಂದು ಮನುಷ್ಯ ಹಾಗೂ ಸೈಕಲ್ ಪಾಸ್ ಆಗೋದು ಅದರ ಒಳಗೆ ಕಾರ್ಯಕ್ರಮ ತುಂಬ ಟೈಮ್ ಕಾರ್ಯಕ್ರಮ ಇದೆ. 3 ಕಂಬ ಹಾಕಿ ಕಂಬದ ಮೇಲೆ ಏಣಿ ಮೇಲೆ ಎಲ್ಲ ಕಾರ್ಯಕ್ರಮ ಇದೆ. ಎಲ್ಲ ರುಚಿನ ಕಾರ್ಯಕ್ರಮನೇ. ಮತ್ತೆಲ್ಲ ದೇವರ ಮೇಲೆ ಒಂದು ಭಾರ ಮತ್ತು ಅಭಿಮಾನಿಗಳೊಂದು ಆಶೀರ್ವಾದ. ಸರ್, ಇದು 8-10 ಜನ ಒಂದು ತಂಡದಲ್ಲಿ ಕಲಾವಿದರು ಇರ್ತಾರೆ ಅಂದರೆ ಈ ಕಲಾವಿದರಲ್ಲಿ ಈಗ ಹೊಸಬ್ರು ಬರ್ತಾ ಇದ್ದಾರಾ ಅಥವಾ ಹಳೆಬ್ರು ಯಾರು ಈ ವಿದ್ಯೆ ಕಲ್ತಿದ್ರು ಅವ್ರು ಮಾತ್ರ ಮುಂದುವರಿಸ್ತಿದ್ದಾರಾ ಅಥವಾ ಈ ಕಲೆಗೆ ಹೊಸಬ್ರು ಏನಾದರೂ ಎಂಟ್ರಿ ಕೊಡ್ತಾ ಇದ್ದಾರಾ? ಹೊಸಬ್ರು ಬರ್ತಾರೆ, ಬಟ್ ಸೈಕಲ್ ಆಡೋದ್ರ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಸೈಕಲ್ ಆಡೋದಿಗೆ ಅವರೇ ಒಬ್ರು ಮಾಡೋದು. ನಮಗೂ ನಾವೆಲ್ಲ ಮೊದಲು ಮಾಡಿತ್ತು, ಬಟ್ ಈಗ ನಮಗೂ ಏಜ್ ಆಯಿತು, ಏನು ಕೂಡಿಲ್ಲ ಅವರು. ಆಯ್ತು, ಆದರೆ ಅವರು ಆರಾಮಿಲ್ಲ, ಆದರೂ ಮಾಡ್ತಾರೆ. ಉದರ ನಿಮಿತ್ತ ಬಹುಕೃತ ವೇಷ ಹೇಳಿದಾಗಿ ಹುಟ್ಟೆಪಾಡಿಗೆ ಏನಾದರೂ ಒಂದು ಮಾಡಬೇಕಲ್ಲ ಸರ್. ಆದರೆ ಉಡುಪಿ ಜಿಲ್ಲೆಯಲ್ಲಿ ಇರುವ ಏಕೈಕ ಈಗ ಇರುವಂಥ ಏಕೈಕ ಸೈಕಲ್ ಸರ್ಕಸ್ ನಿಮ್ಮದೇನಾ ಸರ್? ಇವ್ರದ್ದು ಮಾತ್ರ. ಹಿಂದೆ ಎಷ್ಟಿತ್ತು ಸರ್, ಹಿಂದೆ ಈ ಭಾಗದಲ್ಲಿ ಎಷ್ಟಿತ್ತು? ನೀವು ಸ್ಪರ್ಧೆಗಳನ್ನೆಲ್ಲ ಹೇಗೆಲ್ಲ ಎದುರಿಸ್ತಾ ಇದ್ರಿ ಹಿಂದೆ ಎಲ್ಲ? ಹಿಂದೆ ತುಂಬ ಜನ ಇತ್ತು. ಕೆ ಆರ್ ಮಣಿ, ಲೋಕನಾಥ್, ಅಣ್ಣಪ್ಪ ಮತ್ತು ಟಿ ಎಂ ಕುಮಾರ್, ಜನಾರ್ದನ, ತುಂಬ ಜನ ಕಲಾವಿದರು ಇದ್ದರು. ಕಡೆ ಸ್ವಲ್ಪ ಕರೆಕ್ಷನ್ ಡೌನ್ ಆಗಲಿ ಸ್ವಲ್ಪ ಅವರೆಲ್ಲ ಬಂದ್ ಮಾಡಿ. ಹಾಂ, ಈಗ ನಿಮ್ಮದು ಒಂದು ಮಾತ್ರ ಇದೆ ಸರ್. ಇದಕ್ಕೆ ಸರ್ಕಾರದಿಂದ ಅಥವಾ ಏನಾದರೂ ಏನೂ ಇಲ್ಲ, ಇದಕ್ಕೆ ಯಾವುದೇ ರೆಕಗ್ನಿಷನ್ ಎನ್ನುವಂಥದ್ದು ಏನೂ ಇಲ್ಲ. ನಮಗೆ ನಾವು ಅಷ್ಟೊಂದು ನಾವು ಪರ್ಮಿಷನ್ ಮಾಡಬೇಕು, ನಾವೇ ದುಡ್ಡು ಕಟ್ಟಬೇಕು. ಪೊಲೀಸ್ ಲೈಸೆನ್ಸ್ಗೆ, ಈ ಜಾಗದ ಲೈಸೆನ್ಸ್ಗೆ ಎಲ್ಲ ನಾವು ದುಡ್ಡು ಕಟ್ಟೆ ಮಾಡಬೇಕು. ಹಾಗೆ ಕೆಲವರಲ್ಲಿ ಫ್ರೀ ಬಿಡ್ತಾರೆ, ಕೆಲವರು ದುಡ್ಡು ತಗೊಳ್ತಾರೆ. ಸರಿ ಸರ್, ಈಗ ನೋಡಿ ಈ ಸೈಕಲ್ ಸರ್ಕಸ್ ಅಂತ ಹೇಳಿದರೆ ನಮಗೆ 1 ಗಂಟೆ ಅಥವಾ 2 ಗಂಟೆಯ ಸಾಹಸ ಅಂತ ಅನಿಸ್ಬೋದು. ಆದರೆ ಒಬ್ಬ ವ್ಯಕ್ತಿ ಮಾತ್ರ ಏನು ಮಾಡ್ತಾರೆ, ಒಂದು ವ್ರತ ಥರ, ಹಾಂ, ಒಂದು ಇದನ್ನು ವ್ರತ ಥರನೇ ಪಾಲಿಸ್ತಾರೆ. ಅವರು ಮಾಡಿದ ವ್ರತದಲ್ಲಿ ನಮ್ಮಂಥವರು ಅವರ ಆಶೀರ್ವಾದ ಒಂದು ಪ್ರದರ್ಶನ ಮಾಡಿ ನೋಡು. ಆ ವ್ರತವನ್ನು ಮಾಡ್ತಾ ಇರುವವರ ಪರಿಚಯ ಮಾಡಿಕೊಳ್ಳೋಣ. ನಮಸ್ಕಾರ ಸರ್. ಸರ್, ನಿಮ್ಮ ಹೆಸರು? ನಿಮ್ಮ ಊರು? ಮಲ್ಪೆ. ನೀವು ಇದನ್ನು ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ ಸರ್? ಈ ವೃತ್ತ ಏನು, ಕಷ್ಟ ಎಲ್ಲ ಆಗಲ್ವಾ? ಕಷ್ಟ ಅಲ್ಲ ಸರ್, ನಾನು 4ನೇ ಕ್ಲಾಸ್ ಸೈಕಲ್ ಸವಾರಿ ಬಂದಿದ್ದೇನೆ. 4ನೇ ಕ್ಲಾಸಿಂದ ಸೈಕಲ್ ಸವಾರಿ ಬಂದಿದ್ದೇನೆ. ಹಾಂ ಹಾಂ, ಆಗಿಂದನೂ ನೀವು ಸೈಕಲ್ ಸರ್ಕಸ್ ಇದೇ ಕಂಪನಿಯಲ್ಲಿ ಇದ್ದೀರಾ ಸರ್? ಹಾಂ ಹಾಂ. ಇದು ಏನು ಅಂದರೆ, ಈಗ ಒಂದು ಜಾಗದಲ್ಲಿ ನೀವು ಸೈಕಲ್ ಸರ್ಕಸ್ ಅಂತ ಶುರು ಮಾಡ್ತೀರಿ ಅಲ್ವಾ? ಸೊ ಅಲ್ಲಿ ಹೇಗೆಲ್ಲ ಇರುತ್ತೆ, ಯಾವ ದಿನ ನೀವು ವೃತ್ತವನ್ನು ಕೈಗೊಳ್ತೀರಿ, ಇದ್ರ ಯಾಕೆ ನೀವು ಅದನ್ನು ಮಾಡಲೇಬೇಕಾ, ಇದನ್ನು ಸೈಕಲನ್ನು ನೀವು ಬಿಟ್ಟು ಕೆಳಗಿಳಿಲಿಕ್ಕಿಲ್ಲ ಎನ್ನುವ ರೀತಿ ಇದಿದೆ? ಸೊ ಒಂದು ವಾರ ಸೈಕಲಲ್ಲಿ ಇರ್ತೇವೆ ನಾವು, ಆಮೇಲೆ ಒಂದು ವಾರದಿಂದ ಸೈಕಲ್ ಕೆಳಗಿಳಿದು ಒಂದು 2 ದಿವಸ ಗ್ಯಾಪ್ ಇರುತ್ತೆ, ಪುನಃ ಸೈಕಲ್ ಅದೇ ರನ್ನಿಂಗ್ ಹಾಗೆ. ಹಾಂ ಸರ್, ಇದು ಏನು ವೃತ್ತ ಅಂದರೆ ಯಾಕೆ ಮಾಡ್ತಾರೆ, ಈ ವೃತ್ತ ಯಾಕೆ ಮಾಡ್ತಾರೆ? ಏನಂದರೆ ಒಂದು ಭಕ್ತಿಯಿಂದ ಒಂದು ಅಪ್ಪಾಯ ಆಗದಾಗೆ ಅದಕ್ಕೋಸ್ಕರ ಈ ವೃತ. ಈ ಇದರ ವೃತ್ತದ ಪ್ರಕಾರ ನೀವು ಸೈಕಲಿಂದ ಯಾವುದೇ ಕಾರಣಕ್ಕೂ ಕೆಳಗಿಳಿಲಿಕ್ಕಿಲ್ಲ? ಹಾಂ. ಊಟ, ತಿಂಡಿ, ನಿದ್ದೆ ಏನೇ ಇದ್ರೂ ಕೂಡ ಇದರಲ್ಲಿ ಕೂತ್ಕೊಂಡೆ? ಊಟ ಒಂದು ಬಿಟ್ಟೆ. ಹಾಂ, ಊಟ ಮಾಡ್ಲಿಕ್ಕಿಲ್ಲ? ಊಟ ಮಾಡ್ತಿಲ್ಲ. ಓ, 7 ದಿನಗಳ ಕಾಲ. ಸರ್, ಈ ಪದ್ಧತಿ ಯಾಕೆ ಬಂತು? ಅದು ಮೊದಲಿಂದನೇ ಹಿರಿಯರು ಮಾಡಿದ್ದು ನಾವು ಈಗ. ಹಾಂ ಹಾಂ. ಸುಮಾರು ಹಾಗಾದರೆ 4ನೇ ಕ್ಲಾಸಿಂದನೇ ನೀವು ಸೈಕಲ್ ಸವಾರಿಗೆ ಬಂದಿದ್ದೀರಿ ಅಲ್ವಾ? ಸಾಧಾರಣ ವರ್ಷ ಪೂರ್ತಿ ನಿಮಗೆ. ಸೊ ನಿಮ್ಮಲ್ಲಿ ಕೂಡ ಅಂದರೆ ನೀವು ಇಲ್ಲ ಇನ್ನೊಂದು ಇದಕ್ಕೆ ನೀವೇನ ಅಥವಾ ಬೇರೆಯವರು ಯಾರಾದರೂ ಆಲ್ಟರ್ನೇಟಿವ್ ಥರ ಇರ್ತಾರೆ? ಇರ್ತಾರೆ. ಸ್ವಲ್ಪ ಸುತ್ತಾದರೆ ಮತ್ತೊಬ್ಬರು ಇರ್ತಾರೆ. ಹಾಂ ಕಂಟಿನ್ಯೂ ಆಗಲ್ಲ. ಹಾಂ. ಸರ್, ಈಗ ಜನ ಬರುವುದು, ಈಗ ಹಿಂದೆ ಆದರೆ ಖಂಡಿತವಾಗಿ ಒಂದು ಹಳ್ಳಿಯಲ್ಲಿ ಇಂಥದ್ದೆಲ್ಲ ಆದಾಗ ಜನ ತುಂಬ ಸೇರ್ತಾ ಇದ್ರು, ಈಗ ಜನ ಹೇಗೆ? ಜನಸಂಖ್ಯೆ ಸ್ವಲ್ಪ ಕಮ್ಮಿ ಈಗ, ಬಂಡವಾಳನೂ ಕಮ್ಮಿ. ಕೆಲವರು ಲೋಸ್ ಆಗುತ್ತೆ, ಕೆಲವರಲ್ಲಿ ಸ್ವಲ್ಪ ಆಗುತ್ತೆ, ಅಲ್ಲಿನಲ್ಲೇ ಆಗುತ್ತೆ. ಹಾಗಾಗಿ ಬಂದರೆ ಕೊಡ್ತಾರೆ, ಬಂದಿದ್ರು ದೂರದಿಂದ ಇರ್ತಾರೆ, ಅವರನ್ನು ಕರೆಯುವಾಗ ತುಂಬ ಕಷ್ಟ ಆಗುತ್ತೆ. ಬಂದವರು ಕೊಡೋದಿಲ್ಲ, ಇಂಥವ್ರು ಬರೋರವರು ಯಾರು ಇಲ್ಲ, ಊರವರು ಇಷ್ಟ. ಕೆಲವು ಊರಲ್ಲಿ, ಹೆಚ್ಚಿನ ಊರಿನಲ್ಲಿ ನಮಗೆ ಕೆಲವು ಸಂಘ ಸಂಸ್ಥೆ ಕ್ಲಬ್ನವರು ಅಥವಾ ಕ್ರಿಕೆಟ್ ಟೀಮ್ನವರು ಇವರೊಂದು ಲಾಸ್ಟಿಗೆ ಏನಾದರೂ ಸ್ವಲ್ಪ ಹೆಲ್ಪಿಂಗ್ ಮಾಡ್ತಾರೆ ಹೆಚ್ಚಿನ ಊರಲ್ಲಿ ಕೂಡ. ಕೊನೆಯ ದಿವಸದಲ್ಲಿ ಈಗ ಇಲ್ಲಿ ಕೂಡ ಕೆಲವರು ಮಠದವರೆಲ್ಲ ದುಡ್ಡು ಕೊಟ್ಟಿದ್ದಾರೆ, ಸ್ವಾಮೀಜಿಗಳು ಎಲ್ಲ ಒಬ್ಬರು ಒಂದು ಸ್ವಾಮಿ 5,000 ಮತ್ತು ಇಲ್ಲಿಬ್ಬರು ಫ್ರೆಂಡ್ ಸರ್ಕಲ್ನ 5,000 ಕೊಟ್ಟಿದ್ದಾರೆ. ನಮಗೆ ದಿವಸಕ್ಕೆ ಕಡಿಮೆ ಅಂದ್ರೆ ಒಂದು 5,000 ಖರ್ಚು, ಡೀಸೆಲ್ 5,000 ಖರ್ಚೇ ಇದೆ. ಡೀಸೆಲು 1,000 ಡೀಸೆಲ್ ಮತ್ತು 10 ಜನ ಕಲಾವಿದರು ಇವರಿಗೆ ಊಟದ ಖರ್ಚು
ಮತ್ತೆ ಅವರಿಗೆ ಸ್ಪೇರ್ ಅಂತ ಕೈಯಲ್ಲಿ ಸ್ವಲ್ಪ ಕೊಡ್ತೇವೆ ಸಂಬಳ ಬಿಟ್ಟು ಇವತ್ತೇನಿಲ್ಲ ಇವತ್ತು 2000 ಏನು ಮಾಡ್ಲಿಕ್ಕೆ ಈಗ ಈ 8 ರಿಂದ 10 ಜನ ಇರ್ತಾರಲ್ಲ ಯಾವ ರೀತಿಯ ಕಲಾವಿದರೆಲ್ಲ ಇದ್ದಾರೆ ಒಂದು ತಂಡದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಕಾರ್ಯಕ್ರಮ ಕೊಡ್ತೇವೆ ಈ 10 ಜನ ಕಲಾವಿದರು ಒಬ್ಬೊಬ್ಬರಿಗೆ ಒಂದೊಂದು ಕಾರ್ಯಕ್ರಮ ಒಬ್ಬನಿಗೆ ರಿಷಾದ ಮೇಲೆ ಹಾರಿಸೋದು ಮತ್ತೆ ಟೀಬ್ರೆಡ್ ಹೊಡೆಯೋದು ನಮ್ಮಲ್ಲಿ ಇಬ್ಬರು ಪಾಂಡು ಅಂತೆಲ್ಲ ಇದು ಅವರು ಇವರು ಇಳಿದಿದ್ದಾರೆ ಇವರು ಭಾಳ 75 ವರ್ಷ ಆಯ್ತು ಅವರಿಗೆ ಭಾಳ ಹಿರಿಯ ಕಲಾವಿದರು ಈ ಟೀಬ್ ಲೈಟ್ ಹಾಂ 51 ಡೇಟ್ ಹಾಂ ಸರ್ ನೀವು ಯಾವ ರೀತಿ ಜನರನ್ನು ಮನರಂಜಿಸ್ತೀರಿ ನಾವು ಜನ ತಗೊಂಡು ಊರಲ್ಲಿ ಅವರು ಹಾಸ್ಯ ಆಸೆ ಬರ್ತಾರೆ ಬಡ್ಕಾಳ ಉತ್ತರ ಕನ್ನಡ ಜಿಲ್ಲೆ ಎಲ್ಲ ಭಾಷೆ ಬರ್ತದೆ ಎಲ್ಲ ಬರುತ್ತೆ ಅಲ್ಲ ತುಂಬಾ ವರ್ಷದಿಂದ ಇದ್ದಾರೆ ತುಂಬಾ ವರ್ಷದಿಂದ ನೋಡಿ ಇಲ್ಲಿ ಫೋಟೋಸ್ ನೋಡಿ ಸರ್ ಇಲ್ಲಿ ಮೊದಲು ಪೇಪರಿಗೆ ಎಲ್ಲ ಬಂದವರು ಎಲ್ಲ ಇದು ನಿಮ್ಮ ಉಡುಪಿ ಸಿಟಿಯಲ್ಲಿ ನಮಗೆ ಸನ್ಮಾನ ಮಾಡಿದ್ದು ಇಲ್ಲಿ ಉಡುಪಿಯಲ್ಲಿ ಈಗಾಗಲೇ 6 ದಿನಗಳಾಯ್ತಲ್ಲ ಇವತ್ತಿಗೆ 6 ದಿನ ಇವತ್ತಿಗೆ 6 ದಿನ ಹೇಗಿದೆ ಇಲ್ಲಿಯ ಜನರ ರೆಸ್ಪಾನ್ಸ್ ಎಲ್ಲ ಹೇಗಿದೆ ಇದೆ ಬೈಲ್ಲ ಕೆರೆ ಫ್ರೆಂಡ್ ಸರ್ಕಲ್ ಅವರೆಲ್ಲ ಹೆಲ್ಪ್ ಮಾಡ್ತಾರೆ ಇನ್ನು ನಾಳೆ ನಾಡ್ದು ಹೆಚ್ಚಿನ ಸಹಾಯ ಸಿಗುವಂತ ನಿರೀಕ್ಷೆ ಇದೆ ಅದರ ಒಳ್ಳೆ ಕಾರ್ಯಕ್ರಮ ಹಾ ನಾಳೆ ಮತ್ತು ನಾಡಿದ್ದು ಏನೆಲ್ಲ ಆಗುತ್ತೆ ಸರ್ ಏನೆಲ್ಲ ಮಾಡ್ತೀರಿ ಅಂದ್ರೆ ನಾಳೆ ಇಲ್ಲಿ ನೆಲದ ಮೇಲೆ ಸೈಕಲ್ ಬ್ಯಾಲೆನ್ಸ್ ಮಾಡ್ತೀವಿ ಎರಡನೇದಾಗಿ ಸೈಕಲ್ ಹತ್ತಿದಲ್ಲಿ ಉಪವಾಸದಲ್ಲಿ ಸೈಕಲ್ ಅಲ್ಲಿ ಇದ್ದವನ ಎರಡು ಕೈಯಲ್ಲಿ ಎರಡು ತಲೆ ಮೇಲೆ ದೊಡ್ಡ ದೊಡ್ಡ ಬೆಂಕಿ ಚಕ್ರ ಇಟ್ಕೊಂಡು ಚಾದ ಪ್ರದರ್ಶನ ದೊಡ್ಡ ಶಿಲೆ ಕಲ್ಲನ್ನು ಎದೆ ಮೇಲೆ ಒಡೆಯುವಂಥದ್ದು ಸೈಕಲ್ ಜಂಪಿಂಗ್ ಪ್ರದರ್ಶನ ನೆಲದ ಮೇಲೆ 4 ಜನ ಹುಡುಗರನ್ನು ಮಲಗಿಸಿ ಚೌಕವಾಗಿ ಮಲಗಿಸಿ ಹುಡುಗರಿಗೆ ಸೈಕಲ್ ತಾಗದ ಹಾಗೆ ಸೈಕಲ್ ಬ್ಯಾಲೆನ್ಸ್ ಮಾಡ್ತೀವಿ ನಾಳೆ ನಮ್ಮ ಕಾರ್ಯಕ್ರಮ ಅದ್ಭುತವಾಗಿ ಜನರಿಗೆ ಖುಷಿಯಾದರೆ ಅವರು ಸಹಾಯ ಹೆಚ್ಚಿನ ಜನ ಪ್ರೋತ್ಸಾಹ ಕೊಡ್ತಾರೆ ಅವ್ರ ಮನಸ್ಸು ಖುಷಿ ಪಡ್ತಿಲ್ಲ ಅಂದರೆ ನಮಗೆ ಸಹಾಯ ಕಮ್ಮಿ ಸಿಗ್ತದೆ ಜನರಿಗೆ ಖುಷಿ ಪಡಿಸುವಂಥ ದಿನ ಅಂದರೆ ನಾಳೆ ನಾಡಿದ್ದು ಎರಡೇ ದಿನ ಕಾರ್ಯಕ್ರಮದಲ್ಲಿ ಜನರ ಖುಷಿ ಆಗುವಂಥ ಕಾರ್ಯಕ್ರಮ ಮಾಡ್ತೇವೆ ನಾವು ಇನ್ನು ಪ್ರೋತ್ಸಾಹ ಕೊಡೋದು ದೇವ್ರ ಕೈಯಲ್ಲಿದೆ ಅವ್ರಿಗೆ ಬಂದು ಕೊಡಬೇಕಲ್ಲ ಜನಕ್ಕೆ ಸರ್ ಈಗ ನೀವು ಅದು ಒಂದು ಅಂದರೆ ಸೈಕಲ್ ಆ ವೃತ್ತ ಅದೊಂದು ಹೇಗೆ ಬಂದಿರ್ಬೋದು ಸರ್ ಅದ್ರ ನಮಗಿಂತ ಮೊದಲು ಕಲ್ತಂಥ ಗುರುಗಳು ಇರ್ತಾರಲ್ಲ ಅವರು ಪಾಲಿಸ್ಕೊಂಡ ಬಂದಂಥ ಶಿಸ್ತನ್ನು ನಾವು ಮಾಡ್ತಾ ಇದ್ವಿ ಊರಿನ ಗಣ್ಯ ವ್ಯಕ್ತಿ ಅವ್ರನ್ನೆಲ್ಲ ಕರೆಸಿ ದೇವ್ರ ಪಡೆದ ಮುಂದೆ ದೀಪಾರತಿ ಇಟ್ಟು ದೀಪ ಬೆಳಗಿಸಿ ಒಂದು ಸೈಕಲ್ ಉದ್ಘಾಟನೆ ಅಂತ ಇಟ್ಕೊಂಡು ಅವರು ಬಂದು ತೆಂಗಿನಕಾಯಿ ಸೈಕಲಿಗೆ ಹೊಡೆದು ಕರ್ಪೂರ ಬೆಳಗಿಸಿ ಪ್ರಮಾಣ ಥರ ಮಾಡಿಕೊಂಡು ಅವರನ್ನು ಸೈಕಲ್ ಹರ್ತಿ ಬಿಡ್ತೇವೆ ಇಂತಿಷ್ಟು ದಿನ ಅಂತ ಒಂದೊಂದು ಊರಲ್ಲಿ 8 ದಿನ ಒಂದೊಂದು ಊರಿನಲ್ಲಿ 6 ದಿನ 7 ದಿನ ಹೀಗಿರ್ತದೆ ಆ 7 ದಿನ 8 ದಿನ ಸೈಕಲಿಂದ ಕೆಳಗಡೆ ಇಳಿಯದೆ ನಾನಾ ರೀತಿಯ ಕಾರ್ಯಕ್ರಮ ಮಾಡಿ ತೋರಿಸುತ್ತೆ ಹಾಗೆ ಸರ್ ಸರಿ ಹಾಗಾದ್ರೆ ನಾಳೆ ಸರ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಇರುತ್ತದೆ ಇರುತ್ತೆ ಸಂಜೆ 6 ಗಂಟೆಗೆ ಅನೌನ್ಸ್ಮೆಂಟ್ ಮಾಡ್ತೇವೆ ಸರ್ ಮತ್ತೆ ಜನ ಎಲ್ಲ ಸೇರುವಾಗ 6:30-7 ಗಂಟೆ ಆಗ್ತದೆ ಎಲ್ಲ ಅವರವ್ರ ಕೆಲಸ ಮುಗಿಸ್ಕೊಂಡು ಕೆಲವು ಹೆಂಗಸರೆಲ್ಲ ಧಾರಾವಾಹಿ ಮುಗಿಸ್ಕೊಂಡು ಬರುವಾಗ 7 ಗಂಟೆ ಆಗುತ್ತೆ ಇಲ್ಲಿ ಬಂದವರು ಅವ್ರ ಮನಸ್ಸು ಖುಷಿ ಖುಷಿ ಆಗುವಂಥ ಫಿಲ್ಮ್ ಡ್ಯಾನ್ಸು ಸೈಕಲ್ ಸರ್ಕಸ್ ಎಲ್ಲ ಮಾಡಿದಾಗ ಧಾರಾವಾಹಿ ಕಡೆ ಇದಿರಲ್ಲ ಅವ್ರು ಇಲ್ಲೇ ನೋಡ್ಕೊಂಡು ಸರ್ ನಿಮ್ಗೀಗ ಈ ಗ್ರಾಮೀಣ ಭಾಗದಲ್ಲಿ ಜಾಸ್ತಿ ಜನರ ರೆಸ್ಪಾನ್ಸ್ ಇರೋದ ಅಥವಾ ಹಳ್ಳಿಗಳಲ್ಲೆಲ್ಲ ಜಾಸ್ತಿ ಬೆರಗಾಗಿ ನೋಡುವಂಥದ್ದು ನಮ್ಮ ಈ ಸೈಕಲ್ ಪ್ರದರ್ಶನಕ್ಕಂತೂ ಯಾವ ಊರಿಗೆ ಹೋದರೂ ಜನ ಹೌಸ್ಲಾಗಿ ಸೇರಿ ಎಂಥ ಧಾರಾವಾಹಿನೆಲ್ಲ ಬಿಟ್ಟು ಬಂದು ಜನ ನಿಂತು ನೀವೇ ಕಣ್ಣಾರೆ ನೋಡ್ಬೋದು ಆವಾಗ ನೀವು ಹೇಳ್ಬೋದು ಆ ಥರ ಜನ ಸೇರ್ತಾರೆ ಧನ ಸಹಾಯ ಮಾತ್ರ ಒಂದೂರಲ್ಲಿ ಆಗುತ್ತೆ ಒಂದೂರಲ್ಲಿ ಕಲೆಕ್ಷನ್ ಆಗೋದಿಲ್ಲ ಮಂಗಳೂರು ಕಡೆಗೆ ನಮಗೆ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತೆ ಕರಾವಳಿ ಭಾಗದಲ್ಲಿ ಅಂತೂ ಇನ್ನಷ್ಟು ಹೆಲ್ಪ್ ಸಿಗುತ್ತೆ ಈ ಕರ್ನಾಟಕದಲ್ಲಿ ಎಷ್ಟು ತಂಡಗಳಿದಾವೆ ಅಂತ ಗೊತ್ತಾ ಸರ್ ಈಗ ಹಾಗೆ ಇವರು ಮಾತಾಡ್ತಾ ಹೇಳಿದ್ರು ಉಡುಪಿಯಲ್ಲಿ ಈಗ ಒಂದು ಮತ್ತೆ ಮಂಗಳೂರಲ್ಲಿ ಈಗ ಇನ್ನೊಂದು ಅಂತ ಹೇಳಿದ್ರು ಅದು ಬಿಟ್ಟು ಇಡೀ ಕರ್ನಾಟಕದಲ್ಲಿ ಈ ರೀತಿಯ ತಂಡಗಳಿವೆ ಇರ್ತದೆ ಅಂದ್ರೆ ಬಯಲ್ಸೀಮೆ ಜನಗಳೆಲ್ಲ ಒಂದು 3 ದಿವಸ 2 ದಿವಸ ಹೀಗೆ ಮಾಡ್ಕೊಂಡು ಹೋಗ್ತಾರೆ ಈ ರೀತಿ ಮಾಡ್ಕೊಂಡು ಹೋಗುದಿಲ್ಲ ಅವರು ಒಂದೊಂದು ಗಂಟೆ 2-2 ಗಂಟೆ ಫಂಕ್ಷನ್ ತೋರಿಸ್ತಾರೆ ನಮ್ದು ಆಗಲ್ಲ ಒಂದು ಊರಿನಲ್ಲಿ ಕಲೆಕ್ಷನ್ ಆಗಲಿ ಆಗದೆ ಇರಲಿ ಒಂದು ಇಂತಿಷ್ಟು ದಿನ ಅಂತ ನಿಗದಿ ಪಡಿಸಿದ್ರ ಮೇಲೆ ಕಲೆಕ್ಷನ್ ಆಗಲಿ ಆಗದೆ ಇರಲಿ ನಮ್ಮ ವಿದ್ಯೆನೆಲ್ಲ ತೋರಿಸ್ಕೊಂಡು ಮತ್ತೆ ಮುಂದೆ ನೋಡಿ ಇನ್ನು 2 ದಿನ ಪ್ರದರ್ಶನ ಅಂತ ಉಡುಪಿಯಲ್ಲಿ ಕೊಡ್ತೀರಿ ಆಮೇಲೆ ಎಲ್ಲಿಗೆ ಅಂತ ನಿರ್ಧಾರ ಮಾಡಿದ್ದೀವಿ ನಾವು ನಿರ್ಧಾರ ಮಾಡಿ ಮಧ್ವನಗರಕ್ಕೆ ಊರಿನ ಯುವಕರೆಲ್ಲ ಕರೀತಾ ಇದ್ದಾರೆ ಮೊದಲೆಲ್ಲ ಮಾಡಿದ್ದೇವೆ ನಾವು ಅಲ್ಲಿ ಕರೀತಾ ಇದ್ದಾರೆ ಅಲ್ಲಿ ಹೋಗ್ಬೇಕಂತ ಇದ್ದೇವೆ ಇಲ್ಲಿ ಉಡುಪಿ ಸಿಟಿಯಲ್ಲಿ ಅಂತ ಹೇಳಿದ್ರೆ ಪೊಲೀಸ್ ಅಧಿಕಾರಿ ಅವರೆಲ್ಲ ನಮಗೆ ತುಂಬಾ ಹೆಲ್ಪ್ ಮಾಡಿದ್ರು ಏನೂ ತೊಂದರೆ ಕೊಡ್ಲಿಕ್ಕೆ ಬಂದಿಲ್ಲ
ಹತ್ತು ದಿನದ ಕಾರ್ಯಕ್ರಮ ಬೀಡಿನ ಗುಡ್ಡೆಯಲ್ಲಿತ್ತು. ಕಾರ್ಪೊರೇಟರ್ ಅವರ ಅನುಮತಿ ತಗೊಂಡು ನಾವು ಫಂಕ್ಷನ್ ಮಾಡಿದ್ದೇವೆ. ಹಾಗೆ ಕೌಂಟೇಷನಲ್ಲಿ ಇನ್ಸ್ಪೆಕ್ಟ್ರಿಗೆ ಮಾತಾಡಿದಾಗ ಅವರು ಹೊಟ್ಟೆ ಪಾಡಿನಿಂದ ಮಾಡ್ಕೊಳ್ಳಿ ಅಂತ ಹೇಳಿದರು. ಇಲ್ಲಿನೂ ನಮಗೇನು ತೊಂದರೆ ಮಾಡಲಿಲ್ಲ. ಸರಿ, ಹಾಗಾದರೆ ನಾಳೆ ಮತ್ತು ನಾಡಿದ್ದು ಎರಡು ದಿನದ ಈ ಸೈಕಲ್ ಸರ್ಕಸ್ಗೆ ಉಡುಪಿಯ ಕಂಡೀರದ ವೀಕ್ಷಕರು, ಉಡುಪಿಯ ನಾಗರಿಕರು ಎಲ್ಲರೂ ಕೂಡ ಬನ್ನಿ. ನಾಲ್ಕು ದಶಕಗಳಿಂದ ಅಥವಾ ಶತಮಾನಗಳ ಈ ಒಂದು ಪರಂಪರೆಯನ್ನು, ಅದು ಕೂಡ ಸೈಕಲ್ ಮೇಲಿನ ಪ್ರೀತಿ, ಭಕ್ತಿಯನ್ನು, ಸಾಹಸವನ್ನು, ಶಕ್ತಿಯನ್ನು ಪ್ರದರ್ಶನ ಮಾಡ್ತಾರೆ. ಏಳು ಎಂಟು ಜನರ ಒಂದು ತಂಡ ಇಲ್ಲಿ ನಾಳೆ ಮತ್ತು ನಾಡಿದ್ದು ಇನ್ನು ಎರಡು ದಿನಗಳ ಕಾಲ ಒಂದು ಪ್ರದರ್ಶನವನ್ನು ಮಾಡಲಿಕ್ಕಿದ್ದಾರೆ. ಸೊ ಬನ್ನಿ, ಎಲ್ಲರೂ ಜೊತೆಯಾಗೋಣ. ಈ ಒಂದು ಸಾಹಸಿ ಒಂದು ಕುಟುಂಬಕ್ಕೆ, ಸಾಹಸಿ ಒಂದು ತಂಡಕ್ಕೆ ನಾವೆಲ್ಲರೂ ಸೇರಿಕೊಂಡು ಪ್ರೋತ್ಸಾಹ ಮಾಡೋಣ. ನಾಳೆ ಏಳು ಗಂಟೆಗೆ ಸಿಗೋಣ. ಈ ತಂಡದಲ್ಲಿರುವ ಹೆಚ್ಚಿನ ಜನರು ಕರಾವಳಿ ಭಾಗದವರೇ, ಉಡುಪಿ ಜಿಲ್ಲೆಯವರೇ. ನೋಡಿ, ಈಗಾಗಲೇ ಸಾಹಸವನ್ನು ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಇವರು ವ್ರತವನ್ನು ಆಚರಿಸುವರು. ಸರಿ ಸ್ನೇಹಿತರೆ, ನಾಳೆ ಸಿಗೋಣ.